ಎಸ್ ಇಲ್ಲಿ ಏನು ಇಂಪ್ಯಾಕ್ಟ್ ಅಂದ್ರೆ ನೀವು ನೋಡಬಹುದು ಅತಂತ್ರ ವಿಧಾನಸಭೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಈ ಕ್ಷಣಕ್ಕೆ ಎರಡನೇದು ಜನಾರ್ದನ್ ರೆಡ್ಡಿ ಆ ಕಾಂಗ್ರೆಸ್ ಇಂದ ಕೂಡ ಹಿಂಸೆಯನ್ನು ಅನುಭವಿಸಿ ಬಿಜೆಪಿಯವ್ರಿಂದಲೂ ಕೂಡ ತೊಂದರೆಯನ್ನ ಪಡೆದು ಇದೀಗ ಕಲ್ಯಾಣ ರಾಜ್ಯ ಕ ಪ್ರಗತಿ ಪಕ್ಷವನ್ನು ಕಟ್ಟಿದ್ದಾರೆ ಸರಿನಾ ಕೆ ಆರ್ ಪಿ ಪಿ ಸೊ ಅವರು ಘೋಷಣೆ ಆದ್ಮೇಲೆ ಕೊಪ್ಪಳದಲ್ಲಿ ಯಾವ ಮಟ್ಟಿಗೆ ಚೇಂಜಸ್ ಅಂತ ನಾವು ಕೊಟ್ಟಿದ್ದೇವೆ ಎರಡನೇ ವಿಚಾರ ಆಪ್ ಗುಜರಾತ್ ಅಲ್ಲಿ ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಅಂತ ಗೊತ್ತಾಯ್ತು ಚುನಾವಣೆ ರಂಗಿರೋದು ಸಂಕ್ರಾಂತಿ ನಂತರ ಇನ್ನೊಂದು ವಿಚಾರ ಜನಾರ್ದನ್ ರೆಡ್ಡಿ ಈ ಹಿಂದೆ ಯಡಿಯೂರಪ್ಪ ಮತ್ತೆ ರಾಮುಲು ಇಬ್ರು ಸೇರ್ ಪಾರ್ಟಿ ಕಟ್ಟಿದ್ರೆ ಗೆಲ್ಲೋ ಸಂಖ್ಯೆ ಹದಿನೈದರಿಂದ ಇಪ್ಪತ್ತಾಗಿರೋದು ವಾಲ್ಮೀಕಿ ಸಮುದಾಯ ಲಿಂಗಾಯತ ಸಮುದಾಯ ಟ್ರೆಂಡ್ ಆಗ ವೋಟ್ ವೋಟ್ ಪರ್ಸೆಂಟೇಜ್ ಹೆಚ್ಚು ಕಮ್ಮಿ ಹದ್ಮೂರಿಂದ ಹದಿನಾಲ್ಕು ಪರ್ಸೆಂಟ್ ಹೋಗಿರೋದು ಕರ್ನಾಟಕದ ಹದಿನೈದು ಹದ್ನೈದು ಜನ ಎಂ ಎಲ್ ಯಡಿಯೂರಪ್ಪ ಮತ್ತೆ ಈಗ ಅವ್ರದ್ದು ಕೆ ಜೆ ಪಿ ಆರು ಬಿ ಎಸ್ ಆರ್ ಕಾಂಗ್ರೆಸ್ ನಾಲ್ಕು ಅವರಿಬ್ರು ಒಟ್ಟಿಗೆ ಚುನಾವಣೆ ಮಾಡ್ಕೊಂಡಿದ್ರೆ ಒಂದ್ ಹದಿನೈದು ಇಪ್ಪತ್ ಗೆಲ್ಬಹುದಿಲ್ಲ ಮಾಡಕ್ ಸಾಧ್ಯ ಪಕ್ಷ ಇಲ್ಲಿ ಎರಡನೇ ವಿಚಾರ ಏನು ಅಂತಂದ್ರೆ ಜನಾರ್ದನ್ ರೆಡ್ಡಿ ಒಂದು ಶಕ್ತಿ ಆದ್ರೆ ಈಗ ರಮೇಶ್ ಏನಾರ ಮಿನಿಸ್ಟರ್ ಮಾಡಿದೆ ಹೋದ್ರೆ ಜನವರಿಯಲ್ಲಿ ಅವರು ಸಿಡದ ಹಾಚ ಬರ್ತಾರ ಒಂದರ್ಶನ ಕರ್ಕೊಂಡು ಎರಡನೇದು ಯತ್ನಾಳೆ ಇದೆ ಮಾತಾಡ್ಕೊಂಡ್ರೆ ಅವ್ರಿಗೆ ನಾವು ಪನಿಷ್ಮೆಂಟ್ ಕೊಟ್ರೆ ಯತ್ನಾಳು ರಮೇಶ್ ಜಾರಕಿಹೊಳಿ ಜನಾರ್ದನ್ ರೆಡ್ಡಿ ಮತ್ತೆ ಸಂತೋಷ್ ಲಾಡ್ಗೆ ಕಿರ್ಕೊಳ ಆಗ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಎಲ್ಲಿ ಕಲ್ಗಟ್ಟಿಗೆಯಲ್ಲಿ ಅವ್ರಿಗೆ ಟಿಕೆಟ್ಗೆ ಬೇರೆ ಯಾರನ್ನೂ ಕಳಿಸಿ ಡಿ ಕೆ ಸ್ವಲ್ಪ ಅವಳಿ ಇಡ್ತಾವ್ರೆ ಸಂತೋಷ್ ಲಾಡ್ ಹಿಂಗೇನಾರ ಒಂದು ಸೇರ್ಕಂಡ್ರೆ ಸಂತೋಷ್ ಲಾಡ್ ಬಸವಗೌಡ ಪಾಟೀಲ್ ಎತ್ನಾಳ್ ರಮೇಶ್ ಜಾರಕಿಹೊಳಿ ಜನಾರ್ದನ್ ರೆಡ್ಡಿ ಈ ಇಕ್ವೇಷನ್ ಸೇರಿದ್ರೆ ಮತ್ತೊಂದು ಕತೆ ಆಗ್ಬಹುದು ಬೇರೆ ಏನ್ ಇದು ರಾಮುಲ್ ಅವರು ಬರಬೇಕು ರಾಮುಲ್ ಅವರಿಗೆ ಡಿ ಸಿಎಂ ಮಾಡ್ತೀವಿ ಅಂತ ಯಾವ ಮಾಡಿಸಿದ್ರು ಬಿಜೆಪಿಯವರು ಯಡಿಯೂರಪ್ಪ ಜೊತೆ ಕರ್ಕೊಂಡು ನೋಡೋರು ರಾಮುಲ್ ನಾನು ಸಿಎಂ ಆಗ್ತೀನಿ ರಾಮುಲ್ ಡಿ ಸಿಎಂ ಆಗ್ತಾರೆ ಅಂದ್ರು ಏನೋ ಮಾಡಿಲ್ಲ ಡಿ ಸಿಎಂ ವಾಲ್ಮೀಕಿ ಸಮುದಾಯದ ರಮೇಶ್ ಜಾರಕಿಹೊಳಿಗೆ ಅಲ್ಲಿ ಅನ್ಯಾಯ ಆದಾಗ ಅದ್ರ ಬಿಜೆಪಿ ಸರ್ಕಾರದ ಪ್ರಬಲವಾಗಿ ಪ್ರತಿಭಟಿಸುತ್ತಿಲ್ಲ ಈಗ ಮತ್ತೆ ಮಿನಿಸ್ಟಿರಿ ಕೊಡಕ್ ಮೀನಾ ಮೇಷ ಎಣಿಸ್ತಾವೆ ಈಶ್ವರಪ್ಪನಿ ಯೂಸ್ ಆಗೋದಿಲ್ಲ ಅವ್ರು ಕರ್ಕೊಳ್ಳೋದ್ರಿಂದ ರಮೇಶ್ ಜಾರಕಿಹೊಳಿ ರಾಮುಲು ಸಂತೋಷ್ ಲಾಡ್ ಬಸವಡ ಪಾಟೀಲ್ ಯತ್ನಾಳ್ ಇಷ್ಟು ಚೆನ್ನಾಗಿ ರೆಡ್ಡಿ ಜೊತೆ ಸೇರ್ಕೊಂಡ್ರೆ ಸೇರಿಕೊಂಡರೆ ಔಟ್ಪುಟ್ ಬೇರೆ ಆಗ್ಬೋದು ಬೇರೆ ಆಗ್ಬೋದು ಬೇರೆ ಆಗ್ಬೋದು ಒಂದು ಹದಿನೈದು ಸೀಟು ಒಂದು ಇಪ್ಪತ್ತು ಸೀಟ್ ಹೋಗಬಹುದು ಕರ್ನಾಟಕದ ಫಲಿತಾಂಶ ಚಿತ್ರಾನ್ನ ಈ ಇಂಪ್ಯಾಕ್ಟ್ ಇನ್ನ ಆಪ್ ಬಗ್ಗೆ ದೆಹಲಿಯ ವಾತಾವರಣ ಬೆಂಗಳೂರ್ಲಿದೆ ಬೆಂಗಳೂರಲ್ಲಿ ಬಾರಿ ಇಂಪ್ಯಾಕ್ಟ್ ಆಗುತ್ತೆ ಬೆಂಗಳೂರಿನ ಕನಿಷ್ಠ ಎಂಟತ್ತು ಕ್ಷೇತ್ರದಲ್ಲಿ ಡೆಪಾಸಿಟ್ ಬರುತ್ತೆ ಒಂದು ನಾಲ್ಕೈದು ಕ್ಷೇತ್ರದಲ್ಲಿ ರನ್ ಅಪ್ ಆಗ್ತಾರೆ ಕ್ಲಿಯರ್ ಕಟ್ ಆಗಿ ಶಾಂತಿನಗರದ ಮತಾಯ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಆಪ್ ಕ್ಯಾಂಡಿಡೇಟ್ ದಾಮ್ಲೆ ಗೊತ್ತು ಬಿಜೆ ಇದು ಕಾಂಗ್ರೆಸ್ ಜೆಡಿಎಸ್ ಇಂದ ಯಾರು ಗೊತ್ತಿಲ್ಲ ಜೆಡಿಎಸ್ ಕಾಮಾಕ್ಷಿಪಾಳಿ ರಾಜಣ ಅಂತ ಅವರು ಬಟ್ ಜೆಡಿಎಸ್ ಗಿಂತ ಬೆಂಗಳೂರಲ್ಲಿ ಆ ಪ್ರಭಾವ ಜಾಸ್ತಿ ಇದೆ ಬಟ್ ಆ ಒಂದು ಪಡೆಯುವಂತ ಮತಗಳು ಕಾಂಗ್ರೆಸ್ ಅನ್ನ ಗೆಲ್ಲಿಸಬಹುದು ಬಿಜೆಪಿಯನ್ನು ಸೋಲಿಸಬಹುದು ಅಥವಾ ಬಿಜೆಪಿ ಗೆಲ್ಸಿ ಕಾಂಗ್ರೆಸ್ ಸೋಲಿಸಬಹುದು ಸೊ ಇವೆಲ್ಲವೂ ಕೂಡ ಇದೆ ಬಹಳಷ್ಟು ಗೊಂದಲ ಗದ್ದಲ ಆಗ್ತಾ ಹೋಗ್ತಿರ್ತೇನು ಬಟ್ ಎವ್ರಿ ಮಂತ್ ಟ್ರೆಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಕಳೆದ ತಿಂಗಳು ಜನಾರ್ದನ್ ರೆಡ್ಡಿ ಈ ತರ ಇರಲಿಲ್ಲ ಜನಾರ್ದನ್ ರೆಡ್ಡಿ ಪ್ರಭಾವ ಈ ತರ ಇಲ್ಲ ಅಂದ್ರೆ ಕೊಪ್ಪಳದಲ್ಲಿ ಪ್ಲಸ್ ತ್ರೀ ಟು ಫೋರ್ ಬಿಜೆಪಿಗೆ ಜಾಸ್ತಿ ಆಗಿರೋದು ಬಹುತೇಕ ಅದರ ನಂಬರ್ ಬಿಜೆಪಿಗೆ ಪ್ಲಸ್ ಒನ್ ಫೋರ್ ಆಗಿರೋದು ಅಂಡ್ ಅಲ್ಲಿ ಎರಡನೇ ವಿಚಾರ ಜನಾರ್ದನ್ ರೆಡ್ಡಿ ಇಷ್ಟಕ್ಕೆ ಘೋಷಣೆ ಮಾಡೋ ಸುಮ್ನೆ ಕೂತ್ಕೊಳ್ಳೋ ಮಗ ಅಂತೂ ಅಲ್ಲ ಈಗ ನಾವೇ ಇಲ್ಲಿ ನಿಂತ್ಕೊಂಡ್ ಹಿಂಗ್ ಮಾತಾಡ್ತೀವಿ ಸುಮ್ ಸುಮ್ಮನೆ ಪಾರ್ಟಿ ಒಂದಾಗತ್ತೆ ಜನಾರ್ದನ್ ರೆಡ್ಡಿ ರಾಮುಲು ಅಂಡ್ ರಮೇಶ್ ಜಾರಕಿಹೊಳಿ ಅಂದ್ರೆ ಯಾರು ಬೇಸತ್ತವ್ರು ಬಿಜೆಪಿ ಬೇಸತ್ತವರು ಕಾಂಗ್ರೆಸ್ ಅಲ್ಲಿ ಬೇಸತ್ತವರು ಜೆಡಿಎಸ್ ಅಲ್ಲಿ ಬೇಸತ್ತವರು ಹಿಂಗೆ ಒಂದು ಕೂಟವನ್ನ ರಚನೆ ಮಾಡ್ಕೊಂಡು ಮಾಡಿದ್ರೆ ಹದಿನೈದು ಇಪ್ಪತ್ತು ಸೀಟ್ ಗೆದ್ರು ಗೆಲ್ಬಹುದು ನಾನು ಆಗ್ಲೇ ಹೇಳಿದೆ ರಾಮುಲು ನಾಲ್ಕು ಯಡಿಯೂರಪ್ಪ ಆರು ಹತ್ತು ಅವ್ರಿಬ್ರು ಒಟ್ಟಿಗೆ ಸೇರ್ಕೊಂಡಿದ್ರೆ ಹದಿನೈದರಿಂದ ಇಪ್ಪತ್ತು ಈಗ್ಲೂ ಇಲ್ಲಿ ಈ ತರ ಒಂದು ಕಾಂಬಿನೇಷನ್ ಸಿ ಪಿ ಯೋಗೇಶ್ವರ್ ಮಾಡಿಲ್ಲ ರಮೇಶ್ ಜಾರಕಿಹೊಳಿ ಜೊತೆ ಇಂಡಿಪೆಂಡೆಂಟ್ ಆಗಬಹುದು ಚನಪಾಂಡದಲ್ಲಿ ರಮೇಶ್ ಜಾರಕಿಹೊಳಿ ಅಲ್ಲಿಂದ ಮಹೇಶ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ಸೇರಿದಂಗ ಒಂದ್ ಅಚರ ಉತ್ತಮ ಪಾಟೀಲ್ ಚೋಪ್ರಾ ಇವ್ರೆಲ್ಲಾರು ಕರ್ಕೊಂಡು ರಮೇಶ್ ಜಾರಕಿಹೊಳಿ ಹಂಗ್ ಮಾಡಿದಾಗ ಒಂದ್ ನಾಲ್ಕೈದು ಇಲ್ಲೊಂದ್ ನಾಲ್ಕು ಹತ್ರ ಮೇಲೆ ದಾಟ್ಸ್ಬಹುದು ಬಟ್ ಇದಾಗತ್ತಾ ನೋಡ್ಬೇಕು ಹೇಳಕ್ ಆಗಲ್ಲ ಏನೇ

ಇನ್ನು ನಾಲ್ಕೈದು ಜನ ಶಾಸಕರ ಮೇಲೆ ಪ್ರಭಾವ ಇದೆ ಸಂತೋಷ್ ಲಾಡದು ಯಸ್ ಯಾರ್ಯಾರು ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ಜೆಡಿಎಸ್ ಇಂದ ವರ್ಕೌಟ್ ಆಗಲ್ಲ ಅವರೆಲ್ಲ ಸೇರ್ಕೊಂಡ್ರೆ ರೆಡ್ಡಿ ಜೊತೆ ಅವರು ಇಂಡಿಪೆಂಡೆಂಟ್ ಆಗೋ ಅಲ್ಲೆಲ್ಲ ಓಡೋದಕ್ಕಿಂತ ಸೇರ್ಕೊಂಡ್ರೆ ಬೇರೆ ಏನೋ ರಿಸಲ್ಟ್ ಬರ್ಬಹುದು ಔಟ್ಪುಟ್ ಏನಾಗುತ್ತೆ ಬಟ್ ಪ್ರತಿ ತಿಂಗಳು ಟ್ರೆಂಡ್ ಚೇಂಜ್ ಆಗ್ತಿರ್ತದೆ ಹದಿನೈದು ದಿನಕ್ಕೊಮ್ಮೆ ಪೊಲಿಟಿಕಲ್ ಸಿನಾರಿಯೋ ಚೇಂಜ್ ಆಗುತ್ತೆ ಬಿಜೆಪಿಗೆ ಫಾರ್ ಆಗಿದ್ರೆ ಒಂದ್ ಹದಿನೈದು ಆಗುತ್ತೆ ಇವೆಲ್ಲವೂ ಕೂಡ ಸಾಧ್ಯ ಆಗ್ತಿರುತ್ತೆ ಅದು ಹದಿನೈದು ಬಂದು ವಾರಕ್ಕೆ ತಿರ್ಬೋದು ದಿನಕ್ಕೆ ತಿರ್ಬೋದು ಬಟ್ ನಾವು ತಿಂಗಳಿಗೊಸ ಮಾತ್ರ ಟ್ರೆಂಡ್ ಕೊಡ್ತೀವಿ ಮದ್ ಮದ್ದೆ ಕೊಡಕ ಈಗಲೇ ತಲೆಕೆಟ್ ಹೋಗುತ್ತೆ ಇನ್ನು ಕರ್ನಾಟಕ ಟಿವಿಯ ಡಿಸೆಂಬರ್ನ ಮೆಗಾ ಸರ್ವೆಯ ಪ್ರಕಾರ ಬಿಜೆಪಿ ತೊಂಬತ್ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂಬತ್ತೇಳು ಕ್ಷೇತ್ರಗಳಲ್ಲಿ ಜೆಡಿಎಸ್ ಮೂವತ್ತೊಂಬತ್ತರಲ್ಲಿ ರೆಡ್ಡಿ ಪಾರ್ಟಿ ನಾಲ್ಕರಲ್ಲಿ ಸೇರಿದಂತೆ ಇತರರು ಐದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇನ್ನು ಜನವರಿ ತಿಂಗಳಲ್ಲಿ ಸುಮಾರು ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕೊ ಒಳಗಡೆ ಮತ್ತೊಂದು ಟ್ರೆಂಡ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತೇವೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳು ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಗ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ